parte. Wow, esto es montaña de Alicar. Ok. ಸ್ವಲ್ಪ ದೂರ ಇರೋಣ. ತುಂಬಾ ಶಿಸ್ತು ಬದ್ಧವಾಗಿರುವಂತಹ ಹಳ್ಳಿ ಕಾರ್ನ ತೋರಿ ನೋಡಿದ್ರು. ಇನ್ನೊಂದು ರಾಜ ಮುಂದಿನ ಸ್ಪರ್ಧಾಳು ಚಿಕ್ಕಮಗಳೂರು ಅಲ್ಲಿಂದ ಗಾಡಿ ಮೇಲೆ ತಂದಿದ್ದೀರಲ್ವಾ? ಹೌದು. ಇವತ್ತು ಸ್ಪರ್ಧೆ ಅಂದ್ರೆ ಯಾವತ್ ಬಂದಿದ್ದೀರಿ ಬೆಂಗಳೂರಿಗೆ ನೀವು? ನಿನ್ನೆ ನೈಟ್ ಬಂದಿದ್ದು. ನೈಟ್ ಬಂದು ನೈಟ್ ಬಂದಿದ್ದು. ಫುಡ್ ಗೀಟ್ ಎಲ್ಲ ಕರೆಕ್ಟ್ ಆಗಿ ಕೊಟ್ಟಿದ್ದೀರ ಚೆನ್ನಾಗಿ ಆಗ್ಲಿ. ಸ್ಪರ್ಧಾಳುಗಳು ಅಂದ್ರೆ ಆಲ್ಮೋಸ್ಟ್ 180 ಹೋರಿಗಳು ಇಲ್ಲಿ ಬಂದು ಜಮಾ ಆಗಿತ್ತು. ಅದಕ್ಕೆಲ್ಲ ಎಲ್ಲೆಲ್ಲಿ ಉಳಿಯೋ ವ್ಯವಸ್ಥೆ ಮಾಡಿದ್ದಾರೆ, ಪಾರ್ಕಿಂಗ್ ಪ್ರತಿಯೊಂದನ್ನು ತುಂಬಾ ಚೆನ್ನಾಗಿ ನಿರ್ವಹಣೆ ಮಾಡಿದಾರೆ ನೋಡಿ. ಇಲ್ಲ ಅಂದ್ರೆ ಇಷ್ಟೊಂದು ದೊಡ್ಡ ಪ್ರಮಾಣದ ಜಾತ್ರೆನ ಮುಂದುವರಿಸಿದಷ್ಟು ಈಗ ಚೆಕ್ ಮಾಡ್ತಾರೆ. ಮುಂದೆ ಬನ್ನಿ 72 ಬೇಗಿಡ್ಕೋ ಹಗ್ಗ ಚೇಂಜ್ ಮಾಡ್ಬೇಕು. ಹೇಳಿ ಹೇಳಿ ಏನೋಗಲ್ಲ ಹಂಗೆ ಹಿಂಗೆ ಆಗ ಗುಡ್ಡಕ್ಕಾಗ ಗುಡ್ಡಕ್ಕೆ ಅಣ್ಣ ಗುಡ್ಡಕ್ಕಾಗ ಅಣ್ಣ ಹೋಗ್ತಾ ಗುಡ್ಡಕ್ಕಾಗ ಹೋಗ್ತಾ ಗುಡ್ಡಕ್ಕಾಗ ಲಕ್ಕ ಅಂತ ನಿಂತ್ಕೊಂಡಪ್ಪ. ಆ ಕಡೆ ಸ್ಪರ್ಧೆ ಇನ್ನು ಸ್ಪರ್ಧಾಳು ಇನ್ನು ಬರ್ಬೇಕಾಗಿದೆ. ಸೀದಾ ಆ ಕಡೆ ಎಂಡಿಗೆ ಡೆಡ್ ಎಂಡಿಗೆ ಹೋಗಿ ಕಾಲ್ ಮಾಡೋಣ. 71 ಎಕರೆಯಲ್ಲಿ 52 ಎಕರೆಯಲ್ಲಿ ಅರ್ಧ ಕಿಲೋಮೀಟರ್ ಓಡಬೇಕು ನೋಡಿ. ಇಲ್ಲಿ ಈಗ ಗಾಡಿ ಕಟ್ಟೋದ್ರೊಳಗೆ ನಾನು ಈ ಕಡೆ ರೀಚ್ ಆಗಬೇಕಾಗಿದೆ. ಕಾಯ್ಬೇಕಾಗುತ್ತೆ. ನಾಲ್ಕು ಗಾಡಿ ಬೇಕೇ ಬೇಕು ಅಣ್ಣ. ನೋಡೋಣ ಒಂಚೂರು ಹೋಗು. ಮಹಿಳೆಯರು ಮಕ್ಕಳು ಈಗ ಇಲ್ಲಿ ಕಂಪ್ಲೀಟ್ ಆದಂತ ಒಂದು ಸುವ್ಯವಸ್ಥೆಯನ್ನು ಮಾಡಕ್ಕೆ ಇಲ್ಲಿಯ ಪೊಲೀಸ್ ಕಡೆಯಿಂದನೂ ಕೂಡ ನೋಡಿ ಎಷ್ಟೊಂದು ಒಳ್ಳೆ ವ್ಯವಸ್ಥೆ ಮಾಡಿದ್ದಾರೆ. ಜನಗಳು ಕೂಡ ತುಂಬಾ ಶಾಂತಿಯಿಂದ ಬರ್ತಾನೆ. ಇವಾಗ ಎಲ್ಲಿಂದ ಯಾವರು ಹಳ್ಳಿಕಾರಿಗೆ ಹಳ್ಳಿಕಾರಿಗೆ ನೋಡಿ ಯಾವ್ಯಾವ ಊರು ಒಂದೊಂದು ಮೂರು ಮೂಲಿಂದ ಬಂದಿದ್ದಾರೆ ತಮ್ಮ ಒಂದು ಜೋಡಿಯನ್ನು ತೆಗೆದುಕೊಂಡು. ಚಿಕ್ಕಮಗಳೂರು ಸುಪರ್ ಹಾವೇರಿ ಚಿಕ್ಕಮಗಳೂರು ಮಂಡ್ಯ ಒಂದ ಎರಡ ಎಲ್ಲ ಊರಿಂದ ಬಂದಿದ್ದಾರೆ ಚಿಕ್ಕಮಗಳೂರಿನಲ್ಲಿ. ನಾವು ಸ್ವಲ್ಪ ಸೈಡಲ್ಲಿ ಇಲ್ಲ ಇವಾಗ ಬಹುಶಃ ಅಲ್ಲಿ ಜೋಡಿ ಎತ್ತುಗಳು ರೆಡಿ ಆಗಿ ನಿಂತಿದೆ ನೋಡಿ. ಸುತ್ತು ನಾಲ್ಕಲ್ಲೂ ಕೂಡ ಕ್ಯಾಮ್ರಾ ವ್ಯವಸ್ಥೆಯನ್ನು ಮಾಡಿದ್ದಾರೆ ನೀವಿಲ್ಲಿ ನೋಡ್ಬೋದು.
ಸಭೆಯಲ್ಲಿ ಏನಾದರೂ ಮಿಸ್ಟೇಕ್ ಆದ್ರೆ ಅಥವಾ ಜಜ್ಮೆಂಟ್ ಅಲ್ಲಿ ಹೆಚ್ಚು ಕಡಿಮೆ ಆಗ್ಬೋದು ಅನ್ನೋ ಕಾರಣಕ್ಕೆ ಕ್ಯಾಮ್ರಾವನ್ನ ಎಲ್ಲ ಕಡೆ ಹಾಕಿದ್ದಾರೆ. ಅವರು ಅದನ್ನ ಟೆಸ್ಟ್ ಮಾಡ್ಕೋಬಹುದು. ಏನಾದರೂ ತೀರ್ಪಲ್ಲಿ ಹೆಚ್ಚು ಕಡಿಮೆ ಆಯ್ತು ಅಂತಂದ್ರೆ ನಾವು ಸ್ವಲ್ಪ ಸೇಫ್ ಆಗಿ ನಿಂತ್ಕೊಳ್ಳೋಣ. ಇವಾಗ ನೋಡಿ ಎಲ್ಲ ಕ್ಯಾಮ್ರಾಮನ್ಗಳು ರೆಡಿ ಆಗಿದ್ದಾರೆ. ಇಲ್ಲೂ ಕೂಡ ನಾವು ರೆಡಿ ಅಂದಮೇಲೆ ಆ ಕಡೆಯಿಂದ ಸ್ಟಾರ್ಟ್ ಆಗುತ್ತೆ. ಈಗ ಆ್ಯಕ್ಚುಲಿ ಒಬ್ರಿಗೊಬ್ರಿಗೆ ಮೈಕ್ ಮೂಲಕ ಕನೆಕ್ಟಿವಿಟಿ ಇದೆ, ಕಮ್ಯುನಿಕೇಷನ್ ಮಾಡ್ಕೋತಾ ಇದ್ದಾರೆ. ನೋಡಿ ಹೊಸಕೋಟೆಯ ಈ ಭಾಗದಲ್ಲಿ ನಡೀತಾ ಇರುವಂತಹ ಬೃಹತ್ ಹಳ್ಳಿ ಕಾರಿನ ಓಟದ ಸ್ಪರ್ಧೆ ಇದು. ಮೂರನೇ ದಿವಸ ನನಗಂತೂ ಸಿಕ್ಕಾಪಟ್ಟೆ ಖುಷಿ ಅನಿಸ್ತಾ ಇದೆ. ಇಷ್ಟೊಂದು ದೊಡ್ಡ ಜಾತ್ರೆ, ಇಷ್ಟೊಂದು ದೊಡ್ಡ ಓಟಕ್ಕೆ ಯಾವತ್ತು ಬಂದೇ ಇರಲಿಲ್ಲ. ಪ್ರಶಸ್ತಿ ಎಷ್ಟು ಈ ಹೋರಿ ಇದಕ್ಕೆ ಎಷ್ಟು ಇಟ್ಟಿದ್ದಾರೆ ಪ್ರಶಸ್ತಿ ಸರ್? ಈಗ ಹಳ್ಳಿ ಕಾರ್ ತಳಿಗೆ 20 ಗ್ರಾಂ ಗೋಲ್ಡ್, 1 ಲಕ್ಷ ಕ್ಯಾಶ್, 1 ಕೆಜಿ ಬೆಳ್ಳಿ. 1 ಕೆಜಿ ಬೆಳ್ಳಿ ಪ್ರಥಮ ಬಹುಮಾನ. ಪ್ರಥಮ ಬಹುಮಾನ ಪ್ರತಿಯೊಂದು ಸ್ಪರ್ಧೆಲೂ ಹಾಗೇನಾ? ಓಕೆ. ಮೂರ್ ತರ ಇತ್ತು. ಫಸ್ಟ್ನೇ ದಿವಸ ಬಂದ್ಬಿಟ್ಟು ಹಳ್ಳಿ ಕರ್ಸ್ಗಳದಾಯ್ತು, ನಿನ್ನೆ ಬಂದ್ಬಿಟ್ಟು ಗೂಳಿಗಳದಾಯ್ತು. ಗೂಳಿಗಳದ್ದು ಓಕೆ. ಬೇರೆ ತಳಿನೂ ಬರ್ಬೋದಿತ್ತು ನಿನ್ನೆ? ನಿನ್ನೆ ಎಲ್ಲಾ ತಳಿಗಳು ಇತ್ತು. ಓಕೆ. ನಿನ್ನೆ ಒಂದು ಏನಾಗಿದೆ ಅಂದ್ರೆ, ಈಗ ಗೂಳಿ ಕಟ್ಟಿರೋರಿಗೆ ಬೇಸರ ಆಗ್ಬಾರ್ದು ಅನ್ನೋ ದೃಷ್ಟಿಯಿಂದ ಕರೆಕ್ಟ್ ಅವರಿಗೂ ಆದ್ಯತೆ ಕೊಡಬೇಕು ಅನ್ನೋ ದೃಷ್ಟಿಯಿಂದ ಅದನ್ನು ಮಾಡಿ. ವಂಡರ್ಫುಲ್. ಓಕೆ, ಶುರು ಆಗಿದೆ. ಬರ್ತಾ ಇದೆ, ಬರ್ತಾ ಇದೆ ನೋಡಿ ಇವಾಗ. ಲೆಫ್ಟ್ ರೈಟ್ ಹೋಗ್ತಾ ಇದೆ, ನಾನು ಸೈಡ್ ಹೋಗ್ತೇನೆ. ಯಾರು ಮೇಲೆ ಬರ್ತಾ ಗೊತ್ತಿಲ್ಲ. ಬರ್ತಾ ಇದೆ ನೋಡಿ ಅಯ್ಯಪ್ಪ, ಲೆಫ್ಟ್ ಸೈಡ್ ಅಲ್ಲಿ ಇರೋದು ನೋಡಿ. ಬಂದೇ ಬಿಡ್ತು, ಬಂದೇ ಬಿಡ್ತು. ಈಸಿಯಾಗಿ ವಿನ್ ಆಗ್ಬಿಡ್ತು ನೋಡಿ. ವಾ, ಬಹಳ ಈಸಿಯಾಗಿ, ಬಹಳ ಈಸಿಯಾಗಿ ಇದು ಇವಾಗ ಬಂದು ರೀಚ್ ಆಗಿದೆ. ಇರ್ಲಿ ಇರ್ಲಿ, ಇದರಲ್ಲಿ ಭಾಗವಹಿಸೋದು ಮುಖ್ಯ. ಎಲ್ಲ ಸಲ ವಿನ್ ಆಗಕ್ಕೆ ಆಗಲ್ಲ, ಯಾಕಂದ್ರೆ ಪ್ರಾಣಿಗಳು ಸಮಟೈಮ್ಸ್ ಆಗುತ್ತೆ, ಸಮಟೈಮ್ಸ್ ಆಗಲ್ಲ. ಬಟ್ ನೋಡಿ, ಈ ಒಂದು ಸ್ಪರ್ಧೆಯ ಒಂದು ಚೌಕಟ್ಟಿನಲ್ಲಿ ಅವುಗಳು ಭಾಗವಹಿಸುವಿಕೆ ಏನಿದೆಯಲ್ಲ, ಸಖತ್ತಾಗಿದೆ. ಆ ಒಂದು ನಿಯಮವನ್ನು ಪಾಲಿಸಿ ಅವು ಬರೋದೇನಿದೆ ಆ ಟ್ರ್ಯಾಕ್ನಲ್ಲಿ, ಅದಕ್ಕೆ ನಾವು ಮಹತ್ವವನ್ನು ಕೊಡಬೇಕು.